ವೆಲ್ಕಮ್ ಟು ಬುಕ್ ವಿತ್ ವಾಣಿ. ಇವತ್ ನಾನು ಮಾವಿನಕಾಯಿ ಸಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮಾವಿನಕಾಯಿನ ಬೇಯಿಸಿಟ್ಕೊಂಡಿದ್ದೀನಿ, ಸಣ್ಣ ಕಟ್ ಮಾಡಿಕೊಂಡು. ಬೇಯಿಸಿದ ತೊಗರಿ ಬೇಳೆ, ಅರಿಶಿನ, ಖಾರದ ಪುಡಿ, ಉಪ್ಪು, ಎಣ್ಣೆ, ಸಾಂಬಾರ್ ಪುಡಿ, ನಾನು ಎಂಟಿ ಆದ ಸಾಂಬಾರ್ ಪುಡಿ ತೊಗೊಂಡಿದ್ದೀನಿ, ಜೀರಿಗೆ, ಸಾಸಿವೆ, ಕರಿಬೇವು, ಹಸಿ ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಒಣ ಮೆಣಸಿನಕಾಯಿ, ಹಸಿ ಮೆಣಸಿನಕಾಯಿ, ಸ್ವಲ್ಪ ಬೆಲ್ಲ ಮತ್ತು ಹಿಂಗು. ಇದು ಬೇಗ ಆಗುತ್ತೆ. ಇದು ಮಾಡೋದು ಹೇಗೆ ಅಂತ, ಈಗ ಎಣ್ಣೆ ಹಾಕಿದ್ದೀನಿ, ಎಣ್ಣೆ ಕಾದಿದೆ, ಸ್ವಲ್ಪ ಸಾಸಿವೆ, ಒಗ್ಗರಣೆಗೆ ಜೀರಿಗೆ ಮತ್ತು ಒಣ ಮೆಣಸಿನಕಾಯಿ, ಹಸಿ ಮೆಣಸಿನಕಾಯಿ, ಕರಿಬೇವು. ಇಂಗು ಬೇಕಿದ್ರೆ ಬೆಳ್ಳುಳ್ಳಿ ಹಾಕೋಬಹುದು, ಇಂಗು ಬೇಡ ಅಂದ್ರೆ ಬೆಳ್ಳುಳ್ಳಿ ಸೇರಿಸ್ಕೋಬಹುದು. ಈಗ ಬೇಯಿಸಿ ಇಟ್ಕೊಂಡಿರೋ ಮಾವಿನಕಾಯಿ ಹಾಕ್ಬೇಕು. ಸ್ವಲ್ಪ ಹಂಗೆ ಇಟ್ಕೊಳ್ತೀನಿ ಮಿಕ್ಸಿನೆಲ್ಲ ಹಾಕೊಳಕ್ಕೆ. ಆಮೇಲೆ ಬೇಯಿಸಿರೋ ಬೇಳೆ ಹಾಕ್ತಿದ್ದೀನಿ. ಸ್ವಲ್ಪ ನೀರು ಹಾಕಿ ಕುದಿಯಕ್ಕೆ ಬಿಡೋಣ. ಇಂತ ಅಷ್ಟರಲ್ಲಿ ತೆಂಗಿನಕಾಯಿ ಹಾಕ್ಕೊಂಡು ಒಂದು ಸ್ವಲ್ಪ ಮಿಕ್ಸಿಗೆ ರುಬ್ಕೋಬೇಕು. ಅದು ರುಬ್ಕೊಂಬಲ್ಲ ಸ್ವಲ್ಪ ಮಿಕ್ಸಿಗೆ ಬೇಯಿಸಿದ ಮಾವಿನಕಾಯಿ ಹಾಕ್ಕೋಬೇಕು. ಅದು ಹೋಳುಗಳು ಸ್ವಲ್ಪ ಹಾಕಿದ್ದೀನಿ, ಮತ್ತು ಇದನ್ನು ರುಬ್ಬಿದ್ನ ರುಬ್ಬಾಗ ಕೂಡ ಸ್ವಲ್ಪ ಸೇರಿಸ್ಕೊಳ್ತಿದ್ದೀನಿ. ಅದ ಜೊತೆಗೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಸಾಂಬಾರ್ ಪುಡಿ, ಇನ್ನು ಖಾರ ಎಷ್ಟು ಬೇಕಷ್ಟು ಖಾರದ ಪುಡಿ ಸೇರಿಸ್ಕೊಂಡು, ಅದ ಜೊತೆಗೆ ಸ್ವಲ್ಪ ಹಸಿ ತೆಂಗಿನಕಾಯಿ ಮತ್ತು ಕೊತ್ತಂಬರಿ, ನೀರು ಸೇರಿಸ್ಕೊಂಡು ರುಬ್ಕೋಬೇಕು. ಇದು ಸ್ವಲ್ಪ ಮಂದಗಾಗುತ್ತೆ ಆವಾಗ ಸಾಂಬಾರು, ಮತ್ತು ಹುಳಿ ಹುಳಿ ರುಚಿ ಅನಿಸುತ್ತೆ. ಅದಕ್ಕೆ ಈಗ ನಾನು ಮಸಾಲೆ ರುಬ್ಕೊಂಬಂದಿದ್ದೆ, ಅದು ತೆಂಗಿನಕಾಯಿ ಎಲ್ಲ ಸಾಂಬಾರ್ ಪುಡಿ ಹಾಕಿದ್ದು, ಅದು ಸೇರಿಸ್ತಾ ಇದ್ದೀನಿ ನಾನೀಗ. ಇದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೋಬೇಕು, ಮತ್ತು ಸ್ವಲ್ಪ ಬೆಲ್ಲ ಹಾಕಬೇಕು. ಹುಳಿ ಜಾಸ್ತಿ ಇರೋದ್ರಿಂದ ಮಾವಿನಕಾಯಿದು ಸ್ವಲ್ಪ ಬೆಲ್ಲ ಬೇಡಾದರೆ ಬಿಡ್ಬೋದು. ಇದು ಚೆನ್ನಾಗಿ ಈಗ ಕುದಿ ಬರಬೇಕು ಒಂದೆರಡು ಮೂರು ನಿಮಿಷ. ಈಗ ಸಾಂಬಾರು ಚೆನ್ನಾಗಿ ಕುದಿತಾ ಇದೆ. ಕೊನೆಗೆ ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿ ಮತ್ತು ಕೊತ್ತಂಬರಿ ಸೇರಿಸಿದ್ರೆ ಈ ಸಾಂಬಾರು ರೆಡಿಯಾಗಿದೆ.